ಹಾಯ್, ಎಲ್ಲರಿಗೂ ನಮಸ್ಕಾರ. ಅರ್ಪಿತಾ ಚೊಕ್ಕಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಲಸಿನ ಹಣ್ಣಿನ ಮುಲ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ, ಇವಾಗ ಹಲಸಿನ ಹಣ್ಣಿನ ಮುಲ್ಕ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಒಂದು ಪಾತ್ರೆಗೆ ಇಲ್ಲಿ ನಾನು ಒಂದು ಗ್ಲಾಸಿನಷ್ಟು ಅಕ್ಕಿಯನ್ನು ನೆನೆಸಲಿಕ್ಕೆ ಹಾಕ್ತಾ ಇದ್ದೇನೆ. ಇದು ಒಂದೂವರೆ ಗಂಟೆ ಅಷ್ಟು ಹೊತ್ತು ನೆನಿಬೇಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ದೊಡ್ಡ ಕಪ್ಪಿನ ಅಳತೆಯ 2 ಕಪ್ಪಿನಷ್ಟು ಹಲಸಿನ ಸೋಳೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಯಾವುದೇ ನೀರನ್ನು ಹಾಕದೆ ಹಾಗೆ ರುಬ್ಬಿಕೊಂಡು ಬರಬೇಕು. ಇಷ್ಟಾದರೆ ಸಾಕು. ಈಗ ಇಲ್ಲಿ ನೋಡಿ, 1.5 ಗಂಟೆ ಅಷ್ಟೊತ್ತು ನಾನು ನೆನೆಸಿಟ್ಟಂಥ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದು ಕೂಡ ರುಬ್ಬಿಕೊಳ್ಳುವಾಗ ನೀರು ಹಾಕಿಕೊಳ್ಳಿಕ್ಕಿಲ್ಲ, ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿಕೊಂಡು ನುಣ್ಣಾಗಿ ರುಬ್ಬಿಕೊಂಡು ಬನ್ನಿ. ಇಲ್ಲಿ ನೋಡಿ, ಇವಾಗ ರುಬ್ಬಿಕೊಂಡು ಬಂದಾಗಿದೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನಿನ ಸಹಾಯದಲ್ಲಿ ನಾನು ಈ ಹಲಸಿನ ಹಣ್ಣಿನ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೀವು ಬೇಕಿದ್ದರೆ ಕೈಯಲ್ಲಿ ಹಾಕ್ಕೊಳ್ಬೋದು, ನಾನು ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನನಗೆ ಇದರಲ್ಲಿ ಸ್ವಲ್ಪ ಈಸಿಯಾಗಿ ಆಗ್ತಾ ಇದೆ, ಹಾಗೆ ನಾನು ಹಾಕ್ತಾ ಇದ್ದೇನೆ. ಇದು ಎಣ್ಣೆಯಲ್ಲಿ ಅದರಷ್ಟಕ್ಕೆ ತೇಲ್ತಾ ಬರ್ತದೆ, ಅಲ್ಲಿಯವರೆಗೆ ನಾವು ಸೌಟು ಹಾಕಬಾರ್ದು. ಅದರಷ್ಟಕ್ಕೆ ತೇಲಿ ಬರ್ತದೆ, ಆಮೇಲೆ ನೀವು ಸೌಟು ತಗೊಂಡು ಒಮ್ಮೆ ಮಗುಚಿದ್ರೆ ಆಯಿತು. ಇಷ್ಟು ಕೆಂಪಾದ ಮೇಲೇ ಎಣ್ಣೆಯಿಂದ ತೆಗಿಬೇಕು, ಇಲ್ಲಾದರೆ ಅದು ಬೆಂದಿರುವುದಿಲ್ಲ ಅದರ ಒಳಗಡೆ. ಇವಾಗ ನಾನಿಲ್ಲಿ ಇನ್ನೊಮ್ಮೆ ಹಾಕ್ತಾ ಇದ್ದೇನೆ. ನೋಡಿ, ಅದರಷ್ಟಕ್ಕೆ ಎಣ್ಣೆಯಲ್ಲಿ ತೇಲಿ ಬರ್ತಾ ಉಂಟು ನೋಡಿ. ಆಮೇಲೆ ಸೌಟಲ್ಲಿ ಮಗುಚಿದ್ರೆ ಆಯಿತು. ಅದು ಕೂಡಲೇ ಹಾಕಿದ ಕೂಡಲೇ ನೀವು ಮಗುಚಿದ್ರೆ ಅದು ಇಡೀ ಹುಡಿ ಹುಡಿ ಆಗ್ತದೆ, ಅದರಷ್ಟಕ್ಕೆ ಅದು ತೇಲಿ ಬರ್ತದೆ. ಆಮೇಲೆ ಸೌಟಲ್ಲಿ ಒಮ್ಮೆ ಹೀಗೆ ಮಗುಚಿದ್ರೆ ಸಾಕು. ಕೆಂಪಾದ ಮೇಲೇ ತೆಗಿಬೇಕು. ನೋಡಿ, ಹಲಸಿನ ಹಣ್ಣಿನ ಮುಲ್ಕ ರೆಡಿ. ಮಳೆ ಬರುವ ಟೈಮಲ್ಲಿ ಮಕ್ಕಳು ಶಾಲೆ ಬಿಟ್ಟು ಬರುವಾಗ ಈ ರೀತಿಯಾದ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ನೀವೆಲ್ಲ ಮನೇಲಿ ಟ್ರೈ ಮಾಡ್ತೀರಲ್ಲ, ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.